ನೆನ್ನೆ ಫೋನ್ ಅಲ್ಲಿ ಯಾಕೋ ಮನಸಕ್ಕೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿದ್ರಿ ಏನಾಯ್ತು ಅದು ಸಂಗೀತ ನನ್ನ ಮಗ ಜಯರಾಮ ಅಲ್ಲ ಅಲ್ಲ ಶಿವರಾಮ ಯಾರ ಬಗ್ಗೆ ಹೇಳ್ತಿದ್ದೀರಾ ಅಮ್ಮ ಬಾ ನಾವಲ್ಲಿ ಕೂತ್ ಮಾತಾಡೋಣ ಹಾ ಹೇಳಿ ಕೂತ್ಕೊಳ್ಳಿ ಅಮ್ಮ ಸಂಗೀತಾ ನಾನು ನಿಮಗೆ ಯಾವ ಹೆಸರು ಹೇಳಿದೆ ಮೊದಲು ಜೈರಾಮ್ ಅಂದ್ರೆ ಆಮೇಲೆ ಶಿವರಾಮ್ ಅಂದ್ರೆ ಯಾಕೋ ನೀವೇ ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ ಅಮ್ಮ ಏನು ಮಾಡೋದು ಸಂಗೀತಾ ನಾನು ಅಂತ ಪರಿಸ್ಥಿತಿಯಲ್ಲಿ ಇದ್ದೀನಿ ಅಮ್ಮ ಅದೇನು ಅಂತ ನೀವು ನನ್ನ ಹತ್ರ ಹೇಳಿದ್ರೆ ನಾನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನನಗೆ ಗೊತ್ತು ಸಂಗೀತಾ ನನ್ನ ಸಮಸ್ಯೆಗೆ ಪರಿಹಾರ ಸಿಗೋದು ನಿನ್ನಿಂದ ಮಾತ್ರ ಅಂತ ಮೊದಲು ಸಮಸ್ಯೆ ಏನು ಅಂತ ಹೇಳಿ ಅಮ್ಮ ನನಗೆ ಆಪ್ತವಾಗಿರೋ ಒಂದು ಫ್ಯಾಮಿಲಿ ಇದೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಫ್ಯಾಮಿಲಿ ಆ ಮನೆಯವರಿಗೆಲ್ಲ ನನ್ನನ್ನ ಕಂಡ್ರೆ ಪಂಚಪ್ರಾಣ ಆ ಮನೆಯಲ್ಲಿ ನಂತರ ಒಬ್ಬರು ಅಜ್ಜಿ ಇದ್ದಾರೆ ನಂತರ ಅಂದ್ರೆ ನಾನು ಹೇಗೋ ಅವರು ಹಾಗೆ ಸಂಗೀತಾ ಈಗ ನಾನು ನಿನ್ನನ್ನ ಹೇಗೆ ಹಚ್ಚಿಕೊಂಡಿದ್ದೇನೋ ಹಾಗೇನೇ ಆ ಅಜ್ಜಿ ಈ ಅಜ್ಜಿನ ಹಚ್ಚಿಕೊಂಡಿದೆ ಹಾಗಂದ ಮೇಲೆ ಅವರ ಸಮಸ್ಯೆನ ನಾನು ಬಗೆಹರಿಸಲೇಬೇಕು ತಾನೆ ಖಂಡಿತ ಬಗೆಹರಿಸಬೇಕಮ್ಮ ಅದೇನು ಅಂತ ಹೇಳಿ ತುಂಬು ಕುಟುಂಬ ತುಂಬಾ ಶ್ರೀಮಂತರು ಆ ಮನೆಯಲ್ಲಿರೋ ಎಲ್ಲರಿಗೂ ತುಂಬಾ ಒಳ್ಳೆ ಮನಸ್ಸಿದೆ ಆದ್ರೆ ಆ ದೇವರು ಆ ಮನೆಗೆ ಎಲ್ಲ ಸಂತೋಷನ ಕೊಟ್ಟು ಒಂದು ವಿಷಯದಲ್ಲಿ ಮಾತ್ರ ತುಂಬಾ ಅನ್ಯಾಯ ಮಾಡಿಬಿಟ್ಟಿದ್ದಾನೆ ಅಮ್ಮ ಪ್ಲೀಸ್ ಅಳ್ಬೇಡಿ ಅಮ್ಮ ನಿಮ್ಮ ಕಣ್ಣೀರ್ ಹಾಕೋದನ್ನ ನನ್ನಿಂದ ನೋಡಕ್ಕಾಗೋದಿಲ್ಲ ಆ ಸಮಸ್ಯೆ ಏನು ಅಂತ ನನ್ನ ಹತ್ರ ಹೇಳಿ ಅಮ್ಮ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ನಾನು ಹೇಳ್ತಾ ಇದೀನಲ್ಲ ಆ ನಂಬಿಕೆ ನನಗಿದೆ ಸಂಗೀತಾ ಶಿವರಾಮ್ ಅಂತ ಹೇಳಿದ್ನಲ್ಲ ಆ ಮನೆ ಹಿರಿ ಮಗ ಅವನಿಗೆ ಮದುವೆ ಆಗಿ ಒಂದು ಮುದ್ದಾದ ಗಂಡು ಮಗು ಇತ್ತು ಸಂತೋಷ ಅನ್ನೋದು ಆ ಮನೆಯಲ್ಲಿ ತುಂಬಿ ತುಳುಕ್ತಿತ್ತು ಆ ದೇವರಿಗೆ ಅದು ಇಷ್ಟ ಆಗಲಿಲ್ಲ ಅಂತ ಕಾಣುತ್ತೆ ನೀ ಸೊಸೆನ ತನ್ನತ್ತ ಕರ್ಸ್ಕೊಂಡ್ಬಿಟ್ಟ ಅಳ್ಬಿಡಿ ಈ ಘಟನೆ ನಡೆದು ತುಂಬಾ ವರ್ಷಗಳಾದವು ಸಂಗೀತ ಆವತ್ತಿನಿಂದ ಇವತ್ತಿನವರೆಗೆ ಆ ಅಜ್ಜಿ ಅವನನ್ನ ಮದುವೆ ಆಗು ಅಂತ ಬಲವಂತ ಮಾಡ್ತಾನೆ ಇದ್ದಾರೆ ಆದ್ರೆ ಶಿವರಾಮ ಮಾತ್ರ ಅದಕ್ಕೆ ಒಪ್ತಾನೆ ಇಲ್ಲ ಆ ಅಜ್ಜಿ ಅವನಿಗೆ ಒಂದು ಹೆಣ್ಣನ್ನು ನೋಡಿದ್ದಾರೆ ಆದ್ರೆ ಆ ಹುಡುಗಿ ಹತ್ರ ಮದುವೆ ವಿಷಯ ಪ್ರಸ್ತಾಪ ಮಾಡಲಿ ಆದ್ರೆ ಆ ಅಜ್ಜಿ ದೇವ್ರ ಹತ್ರ ಹೋಗಿ ಈ ಹೆಣ್ಣು ತನ್ಮನೆ ಸೊಸೆ ಆಗ್ತಾಳ ಅಂತ ಅಪ್ಪಣೆ ಕೇಳಿದ್ದಾರೆ ಬಲಗಡೆಯಿಂದ ಪ್ರಸಾದ ಆಗಿದೆ ಸಂಗೀತ ಈಗ ಉಳಿದಿರೋದೊಂದೇ ಶಿವರಾಮನ ಮದುವೆಗೆ ಒಪ್ಪಿಸ್ಬೇಕು ಆ ಕೆಲಸ ನೀನೇ ಮಾಡು ಅಂತ ಆ ಅಜ್ಜಿ ನನ್ನ ಹತ್ರ ಕಣ್ಣೀರ್ ಹಾಕೊಂಡು ಬೇಡ್ಕೋತಿದೆ ಆ ದೇವ್ರು ಹೂ ಕೊಟ್ಟು ಆಶೀರ್ವಾದ ಮಾಡಿದಾನೆ ಅಂದ್ಮೇಲೆ ಆ ಅಜ್ಜಿ ನೋಡಿರೋ ಆ ಹುಡುಗಿ ಖಂಡಿತವಾಗ್ಲೂ ಆ ಮನೆಗೆ ಸೊಸೆಯಾಗಿ ಹೋಗೇ ಹೋಗ್ತಾಳೆ ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಆದ್ರೆ ಆ ಅಜ್ಜಿ ಆ ಹುಡುಗಿ ಹತ್ರ ಅವಳ ಅಭಿಪ್ರಾಯ ಕೇಳೋದಕ್ಕಿಂತ ಮುಂಚೆ ಮೊದಲು ಅವ್ರ ಮಗನ ಒಪ್ಪಿಸ್ಬೇಕು ಕರೆಕ್ಟ್ ಆಗಿ ಹೇಳಿದೆ ಸಂಗೀತ ನಾನು ಹಾಗೇನೆ ಯೋಚನೆ ಮಾಡಿರೋದು ನೀವ ನಾನು ಅಂದ್ರೆ ಆ ಮನೆ ಅಜ್ಜಿ ಅಮ್ಮ ಆ ಹುಡುಗಿ ಹತ್ರ ಅಜ್ಜಿ ಮದ್ವೆ ವಿಷಯನ ಪ್ರಸ್ತಾಪ ಮಾಡಿ ಆ ಹುಡುಗಿನೂ ಅದಕ್ಕೆ ಒಪ್ಪಿಗೆ ಕೊಟ್ಟು ಆಮೇಲೆ ಶಿವರಾಮ್ ಅವರು ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಆ ಹುಡುಗಿ ಮನಸ್ಸಿಗೆ ಖಂಡಿತವಾಗ್ಲೂ ಬೇಜಾರಾಗತ್ತೆ ನಿರಾಸೆ ಆಗತ್ತಮ್ಮ ಹಾಗಾಗೋದ್ ಬೇಡ ಮೊದಲು ಆ ಅಜ್ಜಿ ಅವ್ರ ಮಗ ಶಿವರಾಮ್ನ ಒಪ್ಪಿಸ್ಬೇಕು ಹೌದೌದು ಒಪ್ಪಿಸ್ಬೇಕು ಆ ಮನೆಯಲ್ಲಿ ಎಲ್ಲರೂ ಶಿವರಾಮ್ ಅವ್ರನ್ನ ತುಂಬಾ ಪ್ರೀತಿಸ್ತಾರಮ್ಮ
ಅವನ ಮೇಲೆ ಎಲ್ಲರೂ ಪ್ರಾಣನೇ ಇಟ್ಕೊಂಡಿದ್ದಾರೆ ಸಂಗೀತ. ಈ ಕಾರಣದಿಂದನೇ ಅಮ್ಮ ಅವರಿನ್ನೂ ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ಲ. ನನಗೆ ಅರ್ಥ ಆಗಲಿಲ್ಲ. ಯಾವ ಮನಸ್ಸಿಗೆ ತಾನು ಒಂಟಿ ಅಂತ ಅನ್ಸುತ್ತೋ ಆ ಮನಸ್ಸು ತನ್ನನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಜೀವ ಸಿಗಲಿ ಅಂತ ಬಯಸುತ್ತಮ್ಮ. ಒಂಟಿತನ ಅನ್ನೋದು ಶಿವರಾಮ್ ಅವರನ್ನ ಕಾಡಬೇಕು ಅಮ್ಮ. ಆ ರೀತಿ ಆ ಮನೆಯವರೆಲ್ಲ ನಡ್ಕೋಬೇಕು ಅಂದ್ರೆ ಅವರೆಲ್ಲ ಶಿವರಾಮನಿಂದ ದೂರ ಆಗಬೇಕಾ? ದೂರ ಆದವರ ತರ ನಟಿಸಬೇಕು ಅಷ್ಟೇ ಅಮ್ಮ. ತಮಗೂ ತಮ್ಮದೇ ಆದಂತ ಪ್ರಪಂಚ ಇದೆ ಅನ್ನೋದನ್ನ ಮನೆಯವರೆಲ್ಲ ಸ್ವಲ್ಪ ಸ್ವಲ್ಪನೇ ಶಿವರಾಮ್ ಅವರಿಗೆ ತಿಳಿಸ್ತಾ ಹೋಗ್ಬೇಕು. ಅದೇ ಮನೆಯಲ್ಲೇ ಅವ್ರಿಗೆ ತಾನು ಒಂಟಿ ಅಂತ ಅನ್ನಿಸ್ಬೇಕು. ಒಂಟಿತನ ಅವ್ರನ್ನ ತುಂಬಾನೇ ಕಾಡಬೇಕು. ಆಗ್ ನೋಡಿ ಅವರು ಖಂಡಿತವಾಗ್ಲೂ ಮದುವೆಗೆ ಒಪ್ಕೊಳ್ತಾರೆ. ನೀನ್ ಹೇಳುದು ಕರೆಕ್ಟ್ ಸಂಗೀತ, ನಾನು ಹಾಗೆ ಮಾಡ್ತೀನಿ. ಏನು ಅಲ್ಲ, ಹೀಗ್ ಮಾಡು ಅಂತ ಆ ಅಜ್ಜಿಗೆ ಹೇಳ್ತೀನಿ. ಸಂಗೀತ, ನೀನ್ ಐಡಿಯಾ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ ಬಂಗಾರ ಕಣೆ. ಎಕ್ಸ್ಕ್ಯೂಸ್ ಮೀ ಸರ್, ಸ್ಯಾರೀಸ್ ಬೇಕಾಗಿತ್ತು. ಕೂತ್ಕೊಳ್ಳಿ, ತೋರಿಸ್ಕೊ. ಚೆನ್ನಾಗಿದಲ್ಲ, ನಿಂಗೆ ಇಷ್ಟ ಆಯ್ತಾ? ಎಷ್ಟಿದು? 1100 ಮೇಡಮ್. ಪ್ಯಾಕ್ ಮಾಡಿ ಇದನ್ನ. ಇದೇ ತರ ಸೀರೆ ಇನ್ನೊಂದಿದೆಯಾ? ಇದೆ ಮೇಡಮ್. ಅದನ್ನು ಪ್ಯಾಕ್ ಮಾಡ್ಬಿಡಿ. ಯಾಮಿನಿ, ಒಂದೇ ಕಲರ್ದು ಎರಡು ಸ್ಯಾರಿ ಬೇಕಾ? ಹಾಗ್ಬೇಕಾದ್ರೆ ಬೇರೆ ಕಲರ್ ತಗೋ. ನನಗಲ್ಲ ರೀ, ಅಕ್ಕನಿಗೆ. ಶಾರದಂಗ? ಅದಕ್ಕೆ ಒಂದೇ ಕಲರ್ ಎರಡು ಸೀರೆ ತಗೊಂಡಿರೋದು. ನಾವಿಬ್ರು ನಿಮ್ಗೆ ಎರಡು ಕಣ್ಗಳಿದ್ದ ಹಾಗಲ್ವಾ? ಯಾವ ಕಣ್ಗೂ ಅನ್ಯಾಯ ಆಗ್ಬಾರ್ದು. ನಂದು, ನಾನು ಈ ಕಲರ್ ಸೀರೆ ತಗೊಂಡಿದ್ದು ನನಗೋಸ್ಕರ ಅಲ್ಲ, ಅಕ್ಕನಿಗೆ ಈ ಕಲರ್ ಚೆನ್ನಾಗಿ ಸೂಟ್ ಆಗತ್ತೆ ಅಂತ. ಶಾರದಂಗ್ ಸೀರೆ ಸೆಲೆಕ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಯಾಮಿನಿ. ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ನಂದು? ನಾನು ನನ್ನ ಅಕ್ಕನ ತಾನೇ ಸೀರೆ ತಗೊಂಡಿದ್ದು. ಬೇರೆ ಆದರೆ ಸೀರೆ ಬೇಕಾ? ಬೇಡ. ಸಾಕಾಯ್ತು. ಹೌದಾ? ಹೋಗೋಣ. ನಮ್ಮನ್ನೆಲ್ಲ ಮೀಟಿಂಗ್ ಅಂತ ಕರೆದು ಅಜ್ಜಿನೇ ಪತ್ತೆ ಇಲ್ಲ. ಎಲ್ಲ ಅಜ್ಜಿ? ಬಂದೇ ಬಿಟ್ಟೆ. ಬನ್ನಿ ಬನ್ನಿ ಅಜ್ಜಿ. ಏನಂತ ಮುಖ್ಯವಾದ ವಿಷಯ? ಹೇಳ್ತೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಈ ವಿಷಯ ಜಯರಾಮನಿಗೆ ತಿಳಿಬಾರ್ದು, ನಮ್ಮಲ್ಲೇ ಇರ್ಬೇಕು. ತಿಳಿತಾ ಅಮ್ಮ? ಮೊದಲು ಅದೇನು ಅಂತ ಹೇಳಿ. ಜಯರಾಮನಿಗೆ ಮದುವೆ ಮಾಡಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ. ಗರಿ ಗರಿ
ಆದ್ರೆ ಆಗ್ಲಿಲ್ಲ. ಸರಿ ಇನ್ಮೇಲೆ ಹಾಗಾಗ್ಬಾರ್ದು. ಅವನು ಮದುವೆಗೆ ಒಪ್ಪೋ ಹಾಗೆ ಮಾಡ್ಲೇಬೇಕು. ಅಷ್ಟರಲ್ಲಿ ನಮ್ ಸಂತೋಷನ್ ಮದ್ವೆ ಆಗಿ ಮಗು ಇರತ್ತೆ. ಇವನ್ ಮದುವೆಗಿಂತ ಮುಂಚೆ ಜಯರಾಮನ ಮದುವೆ ನಡಿಲೇಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು ಹೇಳಿ ಅಮ್ಮೋರೆ. ನೀವು ಮದ್ವೆಗೆ ಒಪ್ಪೋ ತನಕ ನಾವ್ ಯಾರು ಊಟ ತಿಂಡಿ ಮಾಡಂಗಿಲ್ಲ ಅಂತ ಸ್ಟ್ರೈಕ್ ಮಾಡೋದು. ಅಯ್ಯೋ ರುಕು, ಇಂತ ಪ್ರಯತ್ನಗಳು ಎಷ್ಟೋ ಮಾಡಿದ್ದಾಯ್ತು. ಮತ್ತೆ ಹೇಗ್ ಮಾವನ್ನ ಮದ್ವೆಗೆ ಒಪ್ಸೋದು? ರಾಶಿ, ಇದೆಲ್ಲ ಆಗದೇ ಇರೋ ಕೆಲ್ಸಮ್ಮ. ಅದಕ್ಕಿಂತ ಸುಮ್ಮನೆ ಇರೋದ್ ಮೇಲೂ ಇನ್ಮೇಲೆ ನಾವ್ ಯಾರು ಸುಮ್ಮನೆ ಇರಬಾರ್ದು. ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು ಜೇದು? ಇಷ್ಟು ದಿನ ಜಯರಾಮನ್ನ ನಾವು ಪ್ರೀತಿಯಿಂದ ನೋಡ್ಕೋತಾ ಇದ್ವಿ, ಇನ್ಮೇಲೆ ಹಾಗಾಗ್ಬಾರ್ದು. ಅಂದ್ರೆ ಮಾವನ್ನ ದ್ವೇಷಿಸ್ಬೇಕಾ? ಹಾಗಲ್ಲಮ್ಮ, ನಮ್ಮೆಲ್ಲರ ಪ್ರೀತಿಯಿಂದ ಅವನನ್ನ ದೂರ ಇಡ್ಬೇಕು. ನಾಳೆಯಿಂದ ನಾವೆಲ್ಲರೂ ಅವನನ್ನ ನೆಗ್ಲೆಕ್ಟ್ ಮಾಡೋಣ. ನಾವ್ ಯಾರು ಅವನ ಜೊತೆ ಕೂತು ಊಟನೂ ಮಾಡಬಾರ್ದು. ಅವನ ಯಾವ ಮಾತಿಗೂ ನಾವ್ ಯಾರು ಸ್ಪಂದಿಸಬಾರ್ದು. ಅವನಿಗೆ ಒಂಟಿತನ ಕಾಡೋ ಹಾಗೆ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡೋಣ. ಇದ್ರಿಂದ ಅವನ ಮನಸ್ಸಿಗೆ ನೋವಾಗುತ್ತೆ ನಿಜ. ಹಾಗಂತ ನಾವ್ ಯಾರು ಇದರಲ್ಲಿ ಸೋಲ್ಬಾರ್ದು. ಹಾಗಲ್ಲಮ್ಮ, ಅಣ್ಣನ್ ಮನ್ಸಿಗೆ ನೋವಾಗೋ ರೀತಿ ನಮ್ಮಿಂದ ನಡ್ಕೊಳಕ್ ಸಾಧ್ಯನಾ? ಸಾಧ್ಯ ಮಾಡ್ಕೋಬೇಕು ಸುಮಿತ್ರ, ಇಲ್ದಿದ್ರೆ ಅವನ್ ನಮ್ ಹಾದಿಗೆ ಬರಲ್ಲ. ಅವನು ತನ್ನ ಹಠನ ಸಾಧಿಸ್ತಾ ಹೋದ್ರೆ ನನ್ನ ಆಸೆ ಈಡೇ ಇರೋದು ಯಾವಾಗ? ಈಗಾಗಲೇ ನಾನು ಮಹಾಲಕ್ಷ್ಮಿ ಅಂತ ಹುಡುಗಿನ ನೋಡಿದ್ದೀನಿ. ಅವಳೇ ಈ ಮನೆ ಸೊಸೆ ಅಂತ ನಿರ್ಧಾರನೂ ಮಾಡಿದ್ದೀನಿ. ಅವಳು ಈ ಸಂಬಂಧನ ಒಪ್ಪೇ ಹೋಗ್ತಾಳೆ, ಆ ನಂಬಿಕೆ ನನಗಿದೆ. ಆದ್ರೆ ಅದಕ್ಕೆ ಮುಂಚೆ ಜಯರಾಮ ಮದುವೆ ಆಗೋದಕ್ಕೆ ಒಪ್ಕೋಬೇಕು. ಆಮೇಲೆ ನಾನು ಆ ಹುಡುಗಿ ಹತ್ರ ಹೋಗಿ ಮಾತಾಡ್ತೀನಿ. ಈ ಅಮ್ಮಂಗೆ ಮಾಡೋದಕ್ಕೇನು ಕೆಲಸ ಇಲ್ವಾ? ಸುಮ್ಮನೆ ಎಲ್ಲರ ತಲೆ ಹುಳ ಬಿಡ್ತಾರೆ. ಈ ಅಮ್ಮಂಗೆ ಇಂಥ ಐಡಿಯಾಗಳೆಲ್ಲ ಹೆಂಗ್ ಬರ್ತವೆ? ನಾನು ಹೇಳ್ದ ಹಾಗೆ ನೀವೆಲ್ಲ ಜಯರಾಮ ಹತ್ರ ನಡ್ಕೋತೀರಿ ತಾನೆ? ಆಯ್ತು, ಹಾಗಂತ ಮಾತ್ಕೊಳ್ಳಿ. ಮಿರರ್ ಮುಂದೆ ಬಿಲ್ಡಪ್ಸ್ ಜೋರಾಗಿದೆ. ಯಾಮಿನಿ ಅವರು ಯಾರನ್ನೋ ಯಾಮಾರಿಸಿ ಬಕರಾ ಮಾಡಿ ಯಲ್ಲಾಪುರದ ಜಾತ್ರೆ ಕರ್ಕೊಂಡೋಗು ತಯಾರಿ ನಡೀತಾ ಇದೆ. ತಯಾರಿ ಏನೋ ನಡೀತಾ ಇದೆ, ಆದ್ರೆ ಹೊಸ ಬಕ್ರಾನ ಯಾಮಾರಿಸಕ್ಕಲ್ಲ, ಇರೋ ಬಕ್ರಾನೇ ಮೇಂಟೈನ್ ಮಾಡಕ್ಕೆ. ಡೆಂಟಲ್ ಡಾಕ್ಟರ್ಗೆ ಸೀರೆ ಉಡಿಸೋ ಆಸೆನಾ? ಅದರಿಂದ ಆಗೋ ಲಾಭ? ಲಾಭದ ಆಸೆ ಈಗಲ್ಲ, ಮುಂದೆ ಸಿಗೋ ಲಾಭಕ್ಕೆ ಯಾವುದೇ ಅಡ್ಡಗೋಡೆ ಇರಬಾರ್ದು ಅನ್ನೋದೇ ನನ್ನ ಆಸೆ. ನಾನು ಸೀರೆ ಅಂಗಡಿಲಿ ಆಡಿದ್ದ ನಾಟಕಕ್ಕೆ ಆ ಡಾಕ್ಟರ್ ಹಲ್ ಮಾತ್ರ ಅಲ್ಗಾಡಿಲ್ಲ ಕಣೋ, ಇಡೀ ಬಾಡಿನೇ ಅದಿರಿಪೋಯಿಂತಿ. ನಡೀತಿರೋದೆಲ್ಲ ನೋಡ್ತಿದ್ರೆ ಬೆಣ್ಣೆಯಿಂದ ಕೂದಲನ್ನ ನಾವು ತೆಗಿತಿದೀವ ಅಥವಾ ಡಾಕ್ಟರ್ ತೆಗಿತಾ ಇದನ್ನ ಒಂದು ಅರ್ಥ ಆಗ್ತಾ ಇಲ್ಲ. ಅದೇ ನೀನ್ ತಪ್ಪು ತಿಳ್ಕೊಂಡಿರೋದು. ಬಲಿ ಕೊಡೋದಕ್ಕಿಂತ ಮುಂಚೆ ಬಲವಂತವಾಗಾದ್ರೂ ಕುರಿಗೆ ಮೇವನ್ನ ತಿನ್ಸ್ಬೇಕು ಕಣೋ. ನೀನಿಂಗ್ ಬಲವಂತವಾಗಿ ತಿನ್ಸು, ಒಂದಿನ ಊಟದ ಸಮೇತ ಕುರಿನೂ ಕಾಣೆ ಆಗ್ಬಿಡುತ್ತೆ. ಯಾಮಿನಿ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ರಾಖಿ. ಯಾಮಿನಿ ಒಂಥರ ಸ್ಲೋ ಪಾಯ್ಸನ್ ಇದ್ದ ಹಾಗೆ, ಸಡನ್ ರಿಸಲ್ಟ್ ಸಿಗಲ್ಲ. ರಿಸಲ್ಟ್ ಇರಲಿ, ಕ್ವಶನ್ ಪೇಪರ್ ಔಟ್ ಆಗಿದೆಯಲ್ಲ,
ಅಕ್ಕ ಆ ಡಾಕ್ಟರ್ಗಿರೋ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಇರೋ ಆಸ್ತಿನೆಲ್ಲ ಅವ್ರಿಗೆ ದಾರ ಎರ್ದು ಕೊಟ್ಬಿಡ್ಲಿ. ನನಗುಳಿಯೋದು ನನ್ನ ಸೊಂಟದ ಮೇಲಿರೋ ಉಡದಾರ, ನಿನಗುಳಿಯೋದು ನಿನ್ನ ಮೈ ಮೇಲಿರೋ ಸೀರೆ. ಆ ಡಾಕ್ಟರ್ ಮೆದುಳಿಗೆ ಕರೆಂಟ್ ಕೊಡೋ ಪವರು ಈ ಯಾಮಿನಿಗಿದೆ. ಈಗಲೇ ಎಂಟು ಸಲ ಕರೆಂಟ್ ತೆಗಿತಾವ್ರೆ, ಅದರಲ್ಲಿ ನಿನ್ನ ಪವರ್ ಇನ್ ಯಾವ ಲೆಕ್ಕ? ಆ ಡಾಕ್ಟ್ರು ಯಾವಾಗ ಬಂದು ಫ್ಯೂಸ್ ಕಿತ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಆಮೇಲೆ ನನ್ನ ನಿನ್ನ ಜೀವನ ಯು ಪಿ ಎಸ್ನಲ್ಲೋ ಮೇಣದ ಬತ್ತಿ ಬೆಳಕಲ್ಲೋ ನಡೀಬೇಕು. ನೀನು ಈಗಾಗಲೇ ಗೆದ್ದುಬಿಟ್ಟಿದ್ದೀನಿ ಅಂತ ಎವರೆಸ್ಟ್ ಶಿಖರ ಏರಿರೋ ತೇನ್ ಸಿಂಗ್ ತಲೆ ಮೇಲೆ ಹತ್ಕೊಂತಿದೀಯ. ಸರಿಯಾಗಿ ನೋಡು, ಇನ್ನೂ ಅದ್ರ ಬುಡದಲ್ಲಿ ಕುಂತು ಮಂಜು ಕೆರೀತಾ ಇದೀಯಾ. ಅಕ್ಕ ಅರ್ಚ್ಕೋಬೇಡ, ಈ ಮನೆಯಿಂದ ಸೌಂಡ್ ಆಚೆ ಹೋಗಬಾರ್ದು. ಯಾವ ಗೋಡೆಗಳಿಗೆ ಕಿವಿಗಳು ಇಟ್ಕೊಂಡಿರ್ತೆ ಅಂತ ಯಾರಿಗೂ ಗೊತ್ತು. ಕುಂತ್ರು ನಿಂತ್ರು ನಿಂದೆ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ ಅಂತ ಟ್ರಾಜಿಡಿಲಿ ಎಂಡ್ ಆಗೋ ಸಿನಿಮಾ ಥರ ನಾನು ಹಾಡ್ತಾ ಕಾದಿದ್ದು ಆಯ್ತು. ರಾಕಿ, ನಿನಗೆ ಸಂಗೀತನ ಮದುವೆ ಮಾಡಿಸ್ಬಿಡ್ತೀನ, ಅಯ್ಯೋ ನಿನಗೆ ಅವಳು ಅಂತ ನೀನು ಹೇಳಿದ್ದು ಆಯ್ತು. ನಾನು ಬೆಡ್ಶೀಟ್ ಹೊತ್ಕೊಳ್ದಿರೋ ಮಲಗೆ ಕನಸು ಕಂಡಿದ್ದು ಆಗೋಯ್ತು. ನೋಡ್ತಾ ಇರು, ಬೆಡ್ಶೀಟ್ನ ಬಿಸಾಕಿ ಬೆಂಕಿ ಹಾಕ್ತೀನಿ, ಆವಾಗ ಆ ಸಂಗೀತ ನನ್ನ ಮುಂದೆ ಬೆಣ್ಣೆ ಆಗ್ತಾಳೆ. ಸಂಗೀತ ಆಗ್ಲಿ ಅವರಪ್ಪ ಆಗ್ಲಿ ಬೆಣ್ಣೆ ಅಲ್ಲ ಕಣೋ, ಬೆಂಕಿ. ಅದರಲ್ಲಿ ಚಳಿ ಕಾಯಿಸ್ಕೋವಾಗ ನಾವು ಹುಷಾರಾಗಿರ್ಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆ ಬೆಂಕಿ ನಮ್ಮನ್ನೇ ಸುಟ್ಟು ಹಾಕ್ಬಿಡತ್ತೆ. ಬೇಕು ಅಂತ ಚಾಚೋ ಕೈ ಒಂದಾದ್ರೆ ಅದಕ್ಕೆ ಅಡ್ಗೋಡೆ ಆಗೋ ಕೈ ಮತ್ತೊಂದಿರತ್ತೆ. ಪ್ರತಿ ಹೆಜ್ಜೆನೂ ಯೋಚನೆ ಮಾಡಿ ಇಡೋದನ್ ಕಲಿ. ಗೋಡಾ ಹೇ ಮೈದಾನ್ ಹೇ ಅಂದಂಗಲ್ಲ ಜೀವ. ಅಕ್ಕ ನಿನ್ನ ಮಾತನ್ನ ಕೇಳ್ತಾ ಕುಂತ್ರೆ ಈ ಜನ್ಮಕ್ಕೆ ನನ್ನ ಆಸೆ ಈಡೇರಲ್ಲ. ಸಂಗೀತನ ಎತ್ತ ಹಾಕೊಂಡಾಗಾದ್ರೂ ಮದುವೆ ಮಾಡ್ಕೋತೀನಿ. ಅಕ್ಕ ನೀನಿಲ್ಲಿ ನನಗೋಡಿ, ಅಲ್ಲಿ ಅದು ಯಾವನೋ ಬೃಹಸ್ಪತಿ ಆ ಸಂಗೀತನ ಒತ್ಕೊಂಡು ಹೋಗ್ಲಿ. ಅವಳು ಮದುವೆ ಮಾಡ್ಕೊಳ್ತಾಳೆ, ಆ ಮದುವೆಗೆ ನಾನೇ ಹೋಗಿ ಚಪ್ರ ಹಾಕ್ಬಿಟ್ಟು ಛತ್ರಿ ಹಿಡ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ನೀನ್ ನನ್ನ ಪಕ್ಕದಲ್ಲಿ ಕಳಸ ಹಿಡ್ಕೊಂಬ. ನಾನೇ ಕಳಸ ಹಿಡ್ಕೊಂಡು ಬರ್ತೀನಿ, ಆದ್ರೆ ಸಂಗೀತಂಗ್ ಫಿಕ್ಸ್ ಆಗಿರೋ ಆ ಮದ್ವೆಗಲ್ಲ, ನಿನಗೂ ಸಂಗೀತಂಗೂ ಮುಂದೆ ನಡೆಯೋ ಮದ್ವೆಗೆ. ಈ ಯಾಮಿನಿಗೆ ಯಾಮಾರ್ಸೋ ಬುದ್ಧಿನ ಆ ಭಗವಂತ ಹುಟ್ಟದಾಗ್ಲೇ ಗಿಫ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ. ನೋಡ್ತಾ ಇರು, ಸಂಗೀತನ ಮದ್ವೆ ನಿನ್ ಜೊತೆ ನಡಿಬೇಕು, ಹಾಗ್ ಮಾಡ್ತೀನಿ.